ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಸರ್ಕಾರವು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಚಿಂತನೆ ನಡೆಸಿದೆ ಎಂದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ತಿಪಟೂರಿನಲ್ಲಿ ಹೇಳಿದ್ದಾರೆ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಅಳವಡಿಸಬೇಕು. ನಾವು ಪಡೆಯುವ ಶಿಕ್ಷಣ ನಮ್ಮ ಮಕ್ಕಳ ಬದುಕಿಗೆ ಪೂರಕವಾದ ವಾತಾವರಣ ಕಲ್ಪಿಸಬೇಕು. ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಯೋಜಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು. ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗುತ್ತಿದ್ದು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಮಕ್ಕಳ ವಿದ್ಯಾಭ್ಯಾಸದ ಉದ್ದೇಶ ಹಾಗೂ ತಂದೆ ತಾಯಿಗಳ ಕನಸು ಈಡೇರಿಸುವ ನಿಟ್ಟಿನಲ್ಲಿ ವ್ಯವಸ್ಥೆ ರೂಪಿಸಲಾಗುತ್ತಿದೆ. ಕಾಲೇಜು ಶಿಕ್ಷಣದಲ್ಲಿ ಜ್ಞಾನದ ಜೊತೆ ಬದುಕು ರೂಪಿಸಿಕೊಳ್ಳುವ ಕೌಶಲ್ಯ ಹಾಗೂ ತಾಂತ್ರಿಕತೆ ಶಿಕ್ಷಣ ನೀಡಲಾಗುವುದು. ಕೃಷಿ ಸೇರಿದಂತೆ ಎಲ್ಲಾ ಕ್ಷೇತ್ರಕ್ಕೂ ತಂತ್ರಜ್ಞಾನ ಅಳವಡಿಸಲಾಗುವುದು. ಕರ್ನಾಟಕ ಇನ್ವೆಸ್ಟಿಗೇಷನ್ ಅಥಾರಿಟಿ ಸ್ಥಾಪಿಸಿದ್ದು ಹೆಚ್ಚು ಹೆಚ್ಚು ಆವಿಷ್ಕಾರಗಳಿಗೆ ಒತ್ತು ನೀಡಲಾಗುವುದು. ತಿಪಟೂರಿನಲ್ಲಿ ಯುವಕರ ಕಲ್ಯಾಣ ಕೇಂದ್ರ ತೆರೆದು ಒಂದೇ ಸೂರಿನಡಿ ಉದ್ಯೋಗ, ಉದ್ಯಮ ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಮಾಹಿತಿ ಸಿಗುವಂತೆ ಮಾಡಲಾಗುವುದು ಎಂದು ತಿಳಿಸಿದರು. ಮತ್ತು ಐಟಿ ಬಿಟಿ ಒಂದು ಒಳ್ಳೆ ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್ ಅಂತಾರೆ. ಈ ಡೆಡ್ಲಿ ಕಾಂಬಿನೇಷನ್ ಆಗಿರೋ ಕಾರಣ ನನಗೆ ಒಳ್ಳೆ ಅವಕಾಶ ಇದೆ. ಇವೆರಡೂ ತಂತ್ರಜ್ಞಾನ ಮತ್ತು ಬದಲಾಗ್ತಿರುವಂತಹ ಇವೆಲ್ಲ ಆವಿಷ್ಕಾರಗಳೆಲ್ಲ ಇಂಟಿಗ್ರೇಟ್ ಮಾಡುವಂಥದ್ದಿದೆ. ಇದನ್ನೆಲ್ಲ ತಂದು ಯಾವ ರೀತಿ ಪರಿಹಾರ ಒದಗಿಸಲಿಕ್ಕೆ ಶಿಕ್ಷಣದಲ್ಲಿ ಚಾಲೆಂಜಸ್ ಏನಿದೆ, ಈ ಚಾಲೆಂಜಸ್ನ ಬರೀ ನಾವು ಚಾಲೆಂಜ್ ಆಗಿ ತಗೊಳ್ಳೋಕ್ಕಲ್ಲ. ಈ ಚಾಲೆಂಜ್ ಸಿಕ್ಕಿರುವಂಥದ್ದನ್ನ ಒಂದು ಆಪರ್ಚುನಿಟಿ, ಒಂದು ಸೊಲ್ಯೂಷನ್ ವರ್ಕ್ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಭಾಳಷ್ಟಿದೆ. ಈ ಸೊಲ್ಯೂಷನ್ ಎಲ್ಲ ಒದಗಿಸಿ ಶಿಕ್ಷಣದಲ್ಲಿ ಸಾಕಷ್ಟು ಸುಧಾರಣೆಯನ್ನು ತಂದು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಉತ್ತಮ ಭವಿಷ್ಯ ಸಿಗೋ ರೀತಿಯಲ್ಲಿ ಮುಖ್ಯವಾಗಿ ಇಷ್ಟೆಲ್ಲ ಮಾಡೋದು. ಬಹಳಷ್ಟು ಕನಸಿಟ್ಕೊಂಡ್ಬರ್ತಾರೆ ಈ ವಿದ್ಯಾಭ್ಯಾಸದ ಮೂಲಕ ನನಗೆ ಉತ್ತಮ ಭವಿಷ್ಯ ಇದೆ, ಬಹಳಷ್ಟು ಕನಸು ಇಟ್ಕೊಂಡು ಬಂದಿರ್ತಾರೆ. ಅವರು ಡಿಗ್ರಿ ಮುಗಿಸಿ ಕೆಲಸಕ್ಕೆ ಆಗದಲ್ಲೇ ಗೊತ್ತಾಗುತ್ತೆ ನಾವೆಲ್ಲಿದ್ದೀವಿ, ಏನಾಗ್ತಿದೆ, ಈ ಡಿಗ್ರಿ ಪಡ್ಕೊಂಡಿದ್ದೀನಿ ಇದರಿಂದ ನನಗೇನಾಗ್ತಿದೆ, ಇದನ್ನೇ ಒಂದು ದೊಡ್ಡ ಸಮಸ್ಯೆ ಆಗ್ತಿರೋದು. ಹಾಗಾಗಿ ಇಲ್ಲೆಲ್ಲ ಒಂದು ಕಡೆ ಹುಸಿ ಆಗುವಂಥದ್ದಾಗಬಾರ್ದು. ಇನ್ನು ಹೆಚ್ಚಿನ ರೀತಿ ಆತ್ಮವಿಶ್ವಾಸ ಹೆಚ್ಚಿಸಬೇಕು, ಅವ್ರಿಗೆ ಅವಕಾಶಗಳು ಹೆಚ್ಚಿಸಬೇಕು, ಅವ್ರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಇಷ್ಟೆಲ್ಲ ಕಲಿಯೋದು ಒಂದು ಬದುಕು. ಒಂದು ಬದುಕು ಅಂದ್ರೆ ಏನು? ಒಂದು ಉದ್ಯೋಗ. ಉದ್ಯೋಗ ಇಲ್ಲದರೆ ಏನ್ ಮಾಡೋದು? ಉದ್ಯೋಗನೇ ಎಲ್ಲ. ಉದ್ಯೋಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಸ್ವಾಭಿಮಾನವನ್ನು ಕಲಿಸುವ ಬದಲು ಸ್ವಾರ್ಥವನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಗುತ್ತಿರುವುದು ವಿಪರ್ಯಾಸ. ನಮ್ಮಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಕಾಲೇಜುಗಳು ನಿರುದ್ಯೋಗಿಗಳನ್ನು ಸೃಷ್ಟಿಸುವ ಬದಲು ಯುವಕರಿಗೆ ಉದ್ಯೋಗ ನೀಡುವಂತಾಗಬೇಕು. ಈ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಯನ್ನು ತುಮಕೂರು ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ ಪ್ರಾರಂಭಿಸುತ್ತಿದ್ದು ಯುವಕರು ಉದ್ಯೋಗ ಪಡೆಯಲು ಪೂರಕವಾದ ಶಿಕ್ಷಣವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಖರ್ಗೆ ಸಾಹೇಬ್ ಒಂದ್ಸಲ ಮಾತಾಡ್ತಾ ನನಗೆ ಹೇಳ್ತಿದ್ರು, ಇದೊಂಥರ ಮುಸ್ಲಿಂ ಮ್ಯಾರೇಜ್ ಕಣಪ್ಪ. ಏನ್ ಸಾರ್, ಹುಡುಗ ಎಲ್ಲೋ ದುಬೈಲಿದ್ದಂಗೆ ಕಣಯ್ಯ, ನಾನು ಇಲ್ಲಿದ್ದೇನೆ, ಯಾರ ಕೂತ್ಕೊತಾನೆ, ಕ್ಯಾ ತುಮ್ನೆ ಕಬೂಲ್ ಕಿಯಾ ಅಂತಾನೆ, ಆ ಮೈನೆ ಕಬೂಲ್ ಕಿಯಾ ಅಂತ ನಾನು ಅನ್ಕೊ, ಅಲ್ಲಿ ಕೂತ್ಕೊಂಡು ಅವನು ಮೈನೆ ಬಿ ಕಬೂಲ್ ಕಿಯಾ ಅಂತಾನೆ ಮದುವೆ ಆಗೋಯ್ತು ಅಂತ ಅಶ್ವಥ್ ನಾರಾಯಣ ಹೇಳಿದ್ಕೆ ಮೈನೆ ಬಿ ಕಬೂಲ್ ಕಿಯಾ ಅಂತ ಮಾತಾಡಿ ಅವ್ರು ಹೇಳಿದ್ದು ಸರಿ. ಒಂದ್ ಕಾಲದಲ್ಲಿ ಶಿಕ್ಷಣ ಶಕ್ತಿಗಾಗಿ ಸ್ವಾಭಿಮಾನದ ಸಂಕೇತವಾಗಬೇಕು ಅಂತ ಹೇಳಿ ಮಾತಾಡ್ತಿದ್ವಿ, ಭಾವಿಸಿದ್ವಿ. ಹೈಯರ್ ಎಜುಕೇಶನ್ ನಮಗೆ ದಾರಿನೂ ತೋರಿಸಬೇಕು, ಬದುಕಿಗೊಂದು ನೆಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದ್ದು, ಕಾಲೇಜಿನ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಹಾಗೂ ಸರ್ಕಾರ ಹೆಚ್ಚುವರಿಯಾಗಿ 10 ಕೋಟಿ ರೂಪಾಯಿ ಮಂಜೂರು ಮಾಡಬೇಕು. ಹಾಲಿ ಇರುವ ಕಾಲೇಜನ್ನು ವಿಭಜಿಸಿ ತಿಪಟೂರಿಗೆ ಇನ್ನೊಂದು ಪ್ರಥಮ ದರ್ಜೆ ಕಾಲೇಜು ನೀಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ, ತಹಸೀಲ್ದಾರ್ ಆರತಿ, ವಿಒ ಸುದರ್ಶನ್, ಕಾಲೇಜು ಪ್ರಾಚಾರ್ಯ ರಾಜಣ್ಣ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್ ಉಪಸ್ಥಿತರಿದ್ದರು. ತುಮಕೂರಿನ ಎಸ್ಐಟಿ ಕ್ರೀಡಾಂಗಣದಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ವತಿಯಿಂದ ವರ್ಲ್ಡ್ ರೆಕಾರ್ಡ್ ಫೆಸ್ಟಿವಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ವತಿಯಿಂದ ವರ್ಲ್ಡ್ ರೆಕಾರ್ಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದೇಶಾದ್ಯಂತ ಸಂಸ್ಥೆಯ 390 ಶಾಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ಒಂದೇ ರೀತಿ ಆಚರಿಸುತ್ತಿದ್ದು, ಈ ಫೆಸ್ಟಿವಲ್ನಲ್ಲಿ 1-5 ತರಗತಿ ಮಕ್ಕಳು ಬಹಳ ಉತ್ಸುಕರಾಗಿ ಪಾಲ್ಗೊಂಡಿದ್ದಾರೆ. ಯೋಗದ ಮಹತ್ವದ ಅವಶ್ಯಕವನ್ನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳುವುದಲ್ಲದೆ ಯೋಗವನ್ನ ಮಾಡಿ ಯೋಗದ ಅನುಭವವನ್ನ ಪಡೆದುಕೊಂಡರು. ಮಾತನಾಡಿದ ಚೈತನ್ಯ ಟೆಕ್ನೋ ಸ್ಕೂಲ್ನ ಮುಖ್ಯಸ್ಥರು, ಈ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಿದೆ ಹಾಗೂ ಒಂದು ವೇದಿಕೆ ನಿರ್ಮಿಸಿರುವುದು ಖುಷಿ ವಿಚಾರ ಎಂದು ತಿಳಿಸಿದರು. ತುಂಬಾ ಹೆಮ್ಮೆ ಪಡೆಯುವಂತಹ ವಿಷಯ, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ಸ್ ಇಂಡಿಯಾ ಏಷ್ಯಾದ ದೊಡ್ಡ ಎಜುಕೇಷನಲ್ ಜಾಯಿಂಟ್, ಲಾಂಗೆಸ್ಟ್ ಚೈನ್ ಆಫ್ ಸ್ಕೂಲ್ಸ್, ಇವತ್ತು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ. ದೇಶಾದ್ಯಂತ ನಮ್ಮ ಶಾಲೆಗಳು 390 ಬ್ರಾಂಚ್ಗಳಿದ್ದು, ಎಲ್ಲ ಬ್ರಾಂಚ್ನಲ್ಲೂ ಇವತ್ತು ಒಂದೇ ರೀತಿಯಾಗಿ ಒಂದು ಕಾರ್ಯಕ್ರಮನ ಹಮ್ಮಿದ್ದು, ಅದರಲ್ಲಿ ಒಂದನೇ ತರಗತಿಯಿಂದ 5 ತರಗತಿಯ ಮಕ್ಕಳು ಪಾಲ್ಗೊಂಡಿದ್ದಾರೆ. ಸೊ ಈ ಒಂದು ವರ್ಲ್ಡ್ ರೆಕಾರ್ಡ್ ಫೆಸ್ಟಿವಲ್ಸ್ ಯಾವ ಥರ ನಾವು ಆಚರಿಸಿದ್ದೀವಿ ಅಂತಂದರೆ, ಮೊಟ್ಟ ಮೊದಲನೆಯದಾಗಿ ಮೋಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಸ್ಪೋರ್ಟ್ಸ್ ಡ್ರಿಲ್ ಸೈಮಲ್ಟೇನಿಯಸ್ಲಿ ಅಟ್ ಮಲ್ಟಿಪಲ್ ವೆನ್ಯೂಸ್. ದ ನೆಕ್ಸ್ಟ್ ಒನ್ ಇಸ್ ಮೋಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಯೋಗಾಸನ ಸೈಮಲ್ಟೇನಿಯಸ್ಲಿ ಅಟ್ ಮಲ್ಟಿಪಲ್ ವೆನ್ಯೂಸ್. ಸೊ ದೇಶಾದ್ಯಂತ ಸರಿಸುಮಾರು 100,000 ಹೆಚ್ಚು ಮಕ್ಕಳು ಇದನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯೋಗಾಸನ ಸಂಬಂಧಪಟ್ಟಂಗೆ 76,000 ಮಕ್ಕಳು ಇದನ್ನು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಒಂದು ಪ್ರೋಗ್ರಾಮ್ಗೆ ವರ್ಲ್ಡ್ ರೆಕಾರ್ಡ್ ಕಂಪ್ನಿಗಳು ನಮ್ಮ ಜೊತೆಯಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಎಲೀಟ್ ವರ್ಲ್ಡ್ ರೆಕಾರ್ಡ್ ಕಂಪನಿ ಯುನೈಟೆಡ್ ಸ್ಟೇಟ್ಸ್, ಏಷ್ಯನ್ ರೆಕಾರ್ಡ್ ಕಂಪನಿ UAE, ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿ ಇಂಡಿಯಾ, ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಅಥಾರಿಟೀಸ್, ಒಂದು 6 ದೇಶಾದ್ಯಂತ ಇವರೆಲ್ಲ ಬಂದು ಇವತ್ತು ಈ ಒಂದು ರೆಕಾರ್ಡ್ ಸೆರೆಮನಿನ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನ ಒಂದು ದೊಡ್ಡ ವೇದಿಕೆಯನ್ನು ಕೊಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ಸೌತೆಗೌಡನಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ರು ಮೌಲ್ಯದ 25 ರಕ್ತ ಚಂದನ ತುಂಡುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಲಕ್ಷಕ್ಕೂ ಅಧಿಕ ಮೌಲ್ಯದ 619 ಕೆಜಿ ತೂಕದ ಸುಮಾರು 25 ರಕ್ತ ಚಂದನದ ತುಂಡುಗಳನ್ನು ದೇವನಹಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೌತೆಗೌಡನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡುತ್ತಿದ್ದ ಕದೀಮರನ್ನು ಬಂಧಿಸಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವನಹಳ್ಳಿ ಪೊಲೀಸರಿಗೆ ಸಿಕ್ಕ ಸುಳಿವಿನ ಮೇರೆಗೆ ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಭೀಮಾಶಂಕರ್ ಗುಳೇದ್ ಅವರ ಮಾರ್ಗದರ್ಶನ ಹಾಗೂ ದೇವನಹಳ್ಳಿ ಉಪ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯ ನೇತೃತ್ವದೊಂದಿಗೆ ಇನ್ಸ್ಪೆಕ್ಟರ್ ಸಿದ್ದರಾಜು, ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಹಾಗೂ ಸಿಬ್ಬಂದಿಗಳಾದ ಶ್ರೀನಿವಾಸ್ ರಾವ್, ವಿಜಯ್ ಕುಮಾರ್ ನಾಯಕ್, ತಯ್ಯಬ್ ಹೊಂಗಲ್, ಪಾಂಡುರಂಗ ಮುಂತಾದ ಸಿಬ್ಬಂದಿ ದಾಳಿ ನಡೆಸಿ ರಕ್ತ ಚಂದನ ತುಂಡುಗಳನ್ನು ಹಾಗೂ ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ. ಈ ರಕ್ತ ಚಂದನದ ತುಂಡುಗಳನ್ನು ದೇವನಹಳ್ಳಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಾದ 4 ಜನರನ್ನು ಸೆರೆ ಹಿಡಿದಿದ್ದು, ಅವರುಗಳೆಂದರೆ ಸೌತೆಗೌಡನಹಳ್ಳಿ ಸಮೀವುಲ್ಲಾ 40 ವರ್ಷದ, ಹೊಸಕೋಟೆಯ ತಾಲೂಕಿನ ರಾಂಪುರ ಗ್ರಾಮದ ನೌಶಾದ 42 ವರ್ಷ, ಸೌತೆಗೌಡನಹಳ್ಳಿಯ ರವಿಚಂದ್ರ 33 ವರ್ಷ, ದಾದಾಪೀರ್ 28 ವರ್ಷದ ಆರೋಪಿಗಳನ್ನು ದಸ್ತಗಿರಿ ಮಾಡಿ ರಕ್ತ ಚಂದನ ತುಂಡುಗಳನ್ನು ಅಮಾನತು ಪಡಿಸಿಕೊಂಡಿದ್ದಾರೆ. ಮತ್ತೊಬ್ಬ ಆರೋಪಿ ವಿನೋದ್ ತಲೆಮರೆಸಿಕೊಂಡಿದ್ದು ಅವನ ಬಂಧನಕ್ಕೆ ಬಲೆ ಬೀಸಲಾಯಿತು. ಪಾಂಡುರಂಗ ಸಿಬ್ಬಂದಿಗಳು ಎಲ್ಲ ಕೆಲಸ ಮಾಡಿ ಹಿಡಿದಿದ್ದಾರೆ. 4 ಜನ ಆರೋಪಿಗಳನ್ನ ಈಗ ಎಚ್ಚರ್ ಮಾಡಿದ್ದಾರೆ. ಅದರಲ್ಲಿ ಸಮೀವುಲ್ಲಾ, ದಾದಾಪೀರ್, ನೌಶಾದ್ ಮತ್ತು ರವಿಚಂದ್ರ ಅಂತ ಹೇಳಿ, ಇದರಲ್ಲಿ ಇಬ್ಬರು ಪಕ್ಕದ ಜಿಲ್ಲೆಗಳಲ್ಲಿದ್ದಾರೆ, ಇನ್ನಿಬ್ಬರು ಇಲ್ಲಿ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿ ತಪ್ಪಿಸ್ಕೊಂಡಿದ್ದಾರೆ, ಅವರಿಗೆ ನಾವು ಹಿಡಿದಿದ್ದೇವೆ. ಸದ್ಯಕ್ಕೆ ನಾವು ಅದೇ ಅದನ್ನು ಇದು ನಾವು ಇವತ್ತೇ ಹಿಡಿದಿರೋದು, ತನಿಖೆ ನಡೀತಾ ಇದೆ. ನಮ್ಮ ಅಂದಾಜಿನ ಪ್ರಕಾರ ಇದೊಂದು ಸುಮಾರು 60 ಒಂದು ಕೋಟಿವರೆಗೂ ನಮ್ಮಲ್ಲಿ ಮಾಡಬೇಕಾಗಿತ್ತು. ಬಟ್ ಈಗ ನಾವು ಹಾಗೆ ಪರಿಶೀಲನೆ ಮಾಡ್ತಾ ಇದ್ದಾಗ ಗೊತ್ತಾಯಿತು,
ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದರದ್ದು ಬೆಲೆ ಒಂದು ಟನ್ನಿಗೇನೆ 1 ಕೋಟಿಯಿಂದ 2 ಕೋಟಿವರೆಗೂ ಇದೆ ಅಂತ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದರ ಬೆಲೆ ಸುಮಾರು ಏನಾದರೂ 8-12 ಕೋಟಿ ಆಗುವಷ್ಟು ಒಂದು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ. ಈ ಯಶಸ್ವಿಗಾಗಿ ಕಾರ್ಯಾಚರಣೆ ನಡೆಸಿ ದೇವನಹಳ್ಳಿ ತಾಲೂಕು ಪೊಲೀಸ್ ಸಿಬ್ಬಂದಿಗಳಿಗೆ ಈಶಾನ್ಯ ಭಾಗದ ಪೊಲೀಸ್ ಆಯುಕ್ತರಾದ ಭೀಮಾಶಂಕರ್ ಗುಳೇದ್ ಅವರು 10,000 ಬಹುಮಾನ ಘೋಷಿಸಿದರು ಹಾಗೂ ಮೇಲಿನ ಅಧಿಕಾರಿಗಳಿಂದ ಇನ್ನು ಹೆಚ್ಚಿನದಾದ ಬಹುಮಾನಗಳನ್ನು ಕೊಡಿಸುವುದಾಗಿ ಪ್ರಕಟಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉಪಚುನಾವಣೆ ಕೊನೆಯ ದಿನದಂದು ಕಾಂಗ್ರೆಸ್ ಅಬ್ಬರದ ಪ್ರಚಾರ ನಡೆಸಿತು. ಚಿಕ್ಕಬಳ್ಳಾಪುರ ಉಪಚುನಾವಣೆಯ ಕೊನೆಯ ಹಂತದ ಪ್ರಚಾರವನ್ನು ಕಾಂಗ್ರೆಸ್ ಅಬ್ಬರದಿಂದ ಕೈಗೊಂಡಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಗರ ಸೇರಿದಂತೆ ಮಂಚನಬೆಲೆ, ಪೇರೇಸಂದ್ರ, ಮಂಚೇನಹಳ್ಳಿ ಹೋಬಳಿಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಅನರ್ಹ ಶಾಸಕ ಸುಧಾಕರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಪಕ್ಷಕ್ಕೆ ದ್ರೋಹ ಮಾಡಿ ಮತ್ತೆ ಮತ ಕೇಳಲು ಬಂದಿರುವೆ. ನಿನಗೆ ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕರಿದ್ದಾಗ ಸಹಕಾರ ಕೊಟ್ಟವರು ಯಾರು? ನಾನು. ನನ್ನ ಸರ್ಕಾರ ಕೊಟ್ಟದ್ದು. ನೀನೇನು ಹಣಕಾಸು ಮಂತ್ರಿಯಾಗಿದ್ದ? ಮೆಡಿಕಲ್ ಕಾಲೇಜು ಕೂಡ ನಾನು ಬಜೆಟ್ನಲ್ಲಿಯೇ ಚಿಕ್ಕಬಳ್ಳಾಪುರಕ್ಕೆ ಘೋಷಣೆ ಮಾಡಿದ್ದೆ. ಆದರೆ ಅದಕ್ಕೆ ಈಗ ಯಡಿಯೂರಪ್ಪನನ್ನು ಕರೆದುಕೊಂಡು ಬಂದು ಗುದ್ದಲಿ ಪೂಜೆ ಮಾಡಿಸಿ ನಾನು ಮಾಡಿದೆ ಅಂತ ಯಾಕೆ ಸುಳ್ಳು ಹೇಳ್ತೀಯಾ ಎಂದರು. ಎತ್ತಿನಹೊಳೆ ಹಾಗೂ ಹೆಚ್ಎನ್ ವ್ಯಾಲಿ ಯೋಜನೆಗೆ 1,000,000,000 ರೂಪಾಯಿಗಳನ್ನು ನೀಡಿ ಈ ಭಾಗದ ರೈತರಿಗೆ ನೀರು ಒದಗಿಸುವ ಕಾರ್ಯಕ್ಕೆ ಮುಂದಾಗಿದ್ದು ನಮ್ಮ ಸರ್ಕಾರ. ಶಾಸಕನಾಗಿದ್ದಾಗ ಆತ್ಮೀಯನಾಗಿದ್ದುಕೊಂಡೆ. ಎಲ್ಲವನ್ನೂ ಪಡೆದುಕೊಂಡು ಬೆನ್ನಿಗೆ ಚೂರಿ ಹಾಕಿ ಹೋದವನಿಗೆ ನೀವು ಸೋಲಿಸುವ ಮುಖಾಂತರ ಅವನನ್ನ ಮನೆಗೆ ಕಳುಹಿಸಿ ಎಂದರು. ಸೋಲುವ ಭಯದಿಂದ ನಾನು ಕೊಟ್ಟ ಯೋಜನೆಗಳಿಗೆ ಅಡ್ಡ ಹಾಕಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ, ಹುಷಾರು ಎಂದರು. ನಿನ್ ಪುಲಿ ಹಾಕ್ಬಿಡ್ತೀನಿ ಹುಷಾರ್ ಅಂತ ಹೇಳಿದ್ಮೇಲೆ ಮತ್ತೆ ಅಲ್ಲಿಂದ ಬಂದ. ಯಾಕೆ ಹೋಗಿದ್ದೆ ಸುಧಾಕರ ಅಂತಂದ್ರೆ, ನಾನು ಸುಮ್ನೆ ಎಂ ಟಿ ಬಿ ನಾಗರಾಜನ ಬದಲಾಯಿಸಕ್ ಹೋಗಿದ್ದೆ. ಹೋಟ್ಲಿಗೆ ಊಟ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ, ಈ ನಾಟಕ ಆಡೋದ್ರಲ್ಲಿ, ಸುಳ್ಳುಗಳ ಕತೆ ಕಟ್ಟದ್ರಲ್ಲಿ ಬಹಳ ನಿಶ್ಚೀಮ ಮಾತ್ರ. ಇವತ್ತು ಎತ್ತಿನ ಒಳೆ 14,000 ಕೋಟಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ತುಮಕೂರು, ಚಿತ್ರದುರ್ಗ ಯಾರು ಮಾಡಿದ್ರಿಂದ 14,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ, ಸ್ವಾತಂತ್ರ್ಯ ಬಂದನದಿಂದ ಇವತ್ತವರೆಗೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಯಾವ ನದಿನೂ ಇಲ್ಲ. ಬೋರ್ವೆಲ್ ತೋರಿಸಿದ್ರೆ 1,500 ಅಡಿ ಹೊರಟು ಹೋಗ್ಬೇಕು. 2,000 ಅಡಿ ಕೆರೆಗಳೆಲ್ಲ ಬತ್ತೋಗಿದ್ದಾವೆ, ಕುಡಿಯಕ್ ನೀರಿಲ್ಲ, ಬೋರ್ವೆಲ್ಗಳೆಲ್ಲ ಒಣಗೋಗಿದ್ದಾವೆ ಅಂತೇಳಿ ಎಷ್ಟು ದುಡ್ಡಾರು ಖರ್ಚಾಗ್ಲಿ, ಎಷ್ಟು ದುಡ್ಡಾರು ಖರ್ಚಾಗ್ಲಿ ಅಂತೇಳಿ 14,000 ಕೋಟಿ ಪ್ರಾಜೆಕ್ಟ್ ಅನ್ನು ಮಂಜೂರು ಮಾಡಿದದ್ದು ಸಿದ್ದರಾಮಯ್ಯ ಅನ್ನೋದನ್ನ ಮರ್ತ್ಬಿಟ್ಟಿಲ್ಲಯ್ಯ. ನಂತರ ಮಾತನಾಡಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅಧಿಕಾರದಲ್ಲಿದ್ದಾಗ ಎಲ್ಲವನ್ನೂ ಪಡೆದುಕೊಂಡು ಈಗ ಭಸ್ಮಾಸುರನಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಇಂತಹ ಅನರ್ಹನಿಗೆ ಓಟು ಕೊಡುವ ಬದಲು ಅಕ್ಕಿ ಆಂಜನಪ್ಪನವರಿಗೆ ಮತ ನೀಡಿ ಗೆಲ್ಲಿಸಿಕೊಡಿ ಎಂದರು. ಇವತ್ತು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ ಕುಡಿಯ ನೀರು ಕೊಡತಕ್ಕಂತ ವ್ಯವಸ್ಥೆ ಇವತ್ತು ಯಾರಾದರೂ ಮಾಡಿದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಸರ್ಕಾರ. ಇಂಥ ದೊಡ್ಡ ಕೊಡುಗೆ ನಿಮಗೆ ಕೊಟ್ಟರು ಕೂಡ ನಾವು ಸುಧಾಕರ್ ಓಟ್ ಕೊಡ್ತಿರೋ ಅಥವಾ ನಮ್ಮ ಪಕ್ಷದ ತತ್ವಗಳನ್ನು ನಂಬಿ ಬಂದ ಇದ್ದಂಥ ಶ್ರೀಮಾನ್ ಅಕ್ಕಿ ಆಂಜನಪ್ಪನವರಿಗೆ. ಇದು ಒಂದು ಕಡೆ ಒಬ್ಬ ವ್ಯಕ್ತಿ ಮಾತು. ಈ ಭಸ್ಮಾಸುರನಿಗೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಸಿದ್ದರಾಮಯ್ಯನವರು ಮುಂದೆ ಮತ್ತೆ ಆದ್ರೆ ನಿಮಗೆಲ್ಲರಿಗೂ ನಾನು ಕೇಳ್ಕೊಳ್. ಬೆಳಿಗ್ಗೆ 11 ಗಂಟೆಯಿಂದ ಕ್ಷೇತ್ರಾದ್ಯಂತ ನಡೆಸಿದ ಪ್ರಚಾರದಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಮಾಜಿ ಸಚಿವರಾದ ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಶಿವಶಂಕರ ರೆಡ್ಡಿ, ಶಾಸಕರಾದ ವಿ ಮುನಿಯಪ್ಪ, ಸುಬ್ಬಾರೆಡ್ಡಿ, ಆಂಧ್ರಪ್ರದೇಶದ ಮಾಜಿ ಸಚಿವರಾದ ಪೋಲಂ ರೆಡ್ಡಿ, ಮುಖಂಡರಾದ ನವೀನ್ ಕಿರಣ್, ಪುರಗಡ್ಡೆ ಮುನೇಗೌಡ ಸೇರಿದಂತೆ 1,000 ಕಾರ್ಯಕರ್ತರು ಅಭ್ಯರ್ಥಿ ಆಂಜನಪ್ಪನವರಿಗೆ ಸಾಥ್ ನೀಡಿದರು. ದಾಬಸ್ಪೇಟೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆಯದೆ ಕಾರ್ಖಾನೆ ನಿರ್ಮಾಣ ಮಾಡುತ್ತಿರುವ ಜಿಂದಾಲ್ ಕಂಪನಿಗೆ ಪಂಚಾಯಿತಿ ಅಧಿಕಾರಿಗಳು ಮುತ್ತಿಗೆ ಹಾಕಿ ನೋಟಿಸ್ ನೀಡಿದ್ದಾರೆ.
ದಾಬಸ್ಪೇಟೆಯಲ್ಲಿರುವ ಪ್ರತಿಷ್ಠಿತ ಸಿಂಧಾಲ್ ಕಂಪನಿ ಭೂ ಪರಿವರ್ತನೆ ಮಾಡಿಕೊಳ್ಳದೆ ಗ್ರಾಮ ಪಂಚಾಯಿತಿಯಿಂದ ಯಾವ ಅನುಮತಿ ಪಡೆಯದೆ ಕಾರ್ಖಾನೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ದಾಬಸ್ಪೇಟೆಯಲ್ಲಿ ಬೃಹತ್ ಮಟ್ಟದಲ್ಲಿ ಕಾರ್ಖಾನೆಗಳಲ್ಲೇ ಪ್ರತಿಷ್ಠಿತ ಹೆಸರನ್ನು ಸಂಪಾದಿಸಿರುವ ಜಿಂದಾಲ್ ಕಂಪನಿಯ ಸಿಬ್ಬಂದಿಗಳು ಎಡೇಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 81ರಲ್ಲಿ ಯಾವೊಂದು ಭೂ ಪರಿವರ್ತನೆ ಮಾಡಿಕೊಳ್ಳದೆ ಸುಮಾರು 2 ಎಕರೆ ಕೃಷಿ ಜಮೀನಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದಾಗಲಿ ಅಥವಾ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಿಂದಾಗಲಿ ಯಾವ ಅನುಮತಿ ಪಡೆಯದೆ ತಮ್ಮಿಷ್ಟಕ್ಕೆ ತಾವೇ ಕಾರ್ಖಾನೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜಿಂದಾಲ್ ಕಂಪನಿಗೆ ಮುತ್ತಿಗೆ ಹಾಕಿ ಸೋಂಪುರ ಗ್ರಾಮ ಪಂಚಾಯಿತಿಯಿಂದ ಜಿಂದಾಲ್ ಕಂಪನಿಗೆ ಉತ್ತರ ನೀಡುವಂತೆ ನೋಟಿಸ್ ನೀಡಿದ್ದಾರೆ. ಈ ವೇಳೆಯಲ್ಲಿ ಜಿಂದಾಲ್ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಹೆಚ್ಚಿನ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಯಿತು. ಈ ಸಂದರ್ಭದಲ್ಲಿ ಜಿಂದಾಲ್ ಕಂಪನಿಯ ಮುಖ್ಯಸ್ಥರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ಹೊರನಡೆದರು. ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ದಿನೇಶ್ ಮಾತನಾಡಿ, ಪ್ರತಿಷ್ಠಿತ ಜಿಂದಾಲ್ ಕಂಪನಿಯವರು ಗ್ರಾಮ ಪಂಚಾಯಿತಿಗೆ ಯಾವುದೇ ತೆರಿಗೆ ಕಟ್ಟದೆ ಈಗ ಭೂ ಪರಿವರ್ತನೆ ಮಾಡದೆ ಖುಷ್ಕಿ ಜಮೀನಿನಲ್ಲಿ ಕಾರ್ಖಾನೆ ನಿರ್ಮಿಸುತ್ತಿರುವ ಸಂಬಂಧ ಗ್ರಾಮಸ್ಥರು ಪಂಚಾಯಿತಿಗೆ ದೂರು ನೀಡಿದ ಹಿನ್ನೆಲೆ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ಒಟ್ಟಾಗಿ ಕಾರ್ಖಾನೆಗೆ ಬಂದು ನೋಟಿಸ್ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಕೊಡುವ ಉತ್ತರ ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅವರು ಏನು ಉತ್ತರ ಕೊಡ್ತಾರೆ ನೋಡ್ತೀವಿ ಸರ್, ಅದನ್ನ ನಾವು ವರ್ಕ್ ಇವಾಗಲೇ ನಿಲ್ಸಿ ಅಂತ ಹೇಳಿದೀವಿ. ವರ್ಕ್ ನಿಲ್ಸಿ ಅಂತಂದ್ರೆ ಇಲ್ಲ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರಲ್ಲ, ನಮ್ಮ ಮೇಲೆ ಗಲಾಟೆ ಮಾಡಕ್ಕೆ ಬರ್ತಾರೆ. ಅವ್ರೇನು ಉತ್ತರ ಕೊಡ್ತಾರೆ ಮತ್ತೆ ಇದ್ರ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಯಾವ ರೀತಿ ಕಾನೂನು ಪ್ರಕಾರ ತಗೊಬೇಕು ಅದನ್ನ ಬಗ್ಗೆ. ಇಲ್ಲಿಗೆಲ್ಲ ಆಗಿದೆ ಸರ್, ಪರ್ಮಿಷನ್ ಇಲ್ಲ ಅಂದಮೇಲೆ ಇಲ್ಲಿಗಲ್ಲೇ. ನಾವು ಈ ತಕ್ಷಣನೇ ವರ್ಕ್ ನಿಲ್ಲಿಸಿ ಉತ್ತರ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಈ ತಕ್ಷಣನೇ ಕೊಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತಂದಿದ್ದಾರೆ ನೋಡ್ತೀವಿ ನಾವು. ಇನ್ನು 1 ಆರ್ 2 ಡೇಸಲ್ಲಿ ಅವ್ರೇನು ಅವರಿಂದ ರಿಪ್ಲೈ ಬರುತ್ತೆ ನೋಡಿಕೊಂಡು, ಅವ್ರು ವರ್ಕೂ ನಿಲ್ಲಿಸಲಿಲ್ಲ ರಿಪ್ಲೈನೂ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಏನು ಕಾನೂನು ರೀತಿ ಕ್ರಮ ತೊಗೊಬೇಕು, ವರ್ಕ್ ನಿಲ್ಲಿಸೋದು ಕಂಪ್ಲೇಂಟ್ ಕೊಡೋದು ಅಥವಾ ಮೇಲಧಿಕಾರಿಗಳು ಗಮನಕ್ಕೆ ತರೋದು, ಅದನ್ನು ಪಂಚಾಯಿತಿಯಿಂದ ಮಾಡ್ತೀವಿ. ದಿನೇಶ್ ಬಿಎಂ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಬೃಹದಾಕಾರವಾಗಿ ಬೆಳೆಯುತ್ತಿರುವ ದಾಬಸ್ಪೇಟೆಯಲ್ಲಿ ಕಾರ್ಖಾನೆಗಳ ಹಲವಾರು ಕಾರ್ಮಿಕರು ಬಂದಿಳಿಯುತ್ತಿದ್ದಾರೆ. ಅಷ್ಟು ಜನರನ್ನು ನಿರ್ವಹಣೆ ಮಾಡುವ ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸುವ ಹಕ್ಕು ಗ್ರಾಮ ಪಂಚಾಯಿತಿಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಕಾರ್ಖಾನೆಯವರು ಯಾವುದೇ ತೆರಿಗೆ ಪಾವತಿಸದೆ ಅದು ಸಾಲದು ಎಂಬಂತೆ ಭೂ ಪರಿವರ್ತನೆ ಆಗದೇ ಇರುವ ಜಾಗಗಳನ್ನು ರೈತರಿಂದ ಖರೀದಿಸಿ ಸರ್ಕಾರದ ಮಟ್ಟದಲ್ಲಿ ಕಣ್ಣು ಮುಚ್ಚಿಸುತ್ತಿದ್ದಾರೆ. ಇವೆಲ್ಲವನ್ನು ಕೇಳಲು ಬಂದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮೂರು ಕಾಸಿನ ಮರ್ಯಾದೆ ಕೊಡುತ್ತಿಲ್ಲ. ಪ್ರತಿಷ್ಠಿತ ಕಾರ್ಖಾನೆಗಳು ಎನ್ನುವ ನಿಟ್ಟಿನಲ್ಲಿ ಇಂತಹ ದೌರ್ಜನ್ಯಕ್ಕೆ ಮುಂದಾಗುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಭಾಗದಲ್ಲಿ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಇರತಕ್ಕಂತ ಜಿಂದಾಲ್ ಕಂಪನಿಯವರು ಕೆಲ ಸರ್ವೆ ನಂಬರ್ಗಳಲ್ಲಿ ಭೂ ಪರಿವರ್ತನೆ ಮಾಡದೆ ಸಂಬಂಧಪಟ್ಟ ಇಲಾಖೆಗಳಲ್ಲಾಗಲಿ ಮತ್ತು ಪಂಚಾಯತಿಯಿಂದ ಆಗಲಿ ಅನುಮತಿಯನ್ನು ಪಡ್ಕೊಳ್ಳದೆ ಕಾನೂನುಬಾಹಿರವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇರೋ ಬಗ್ಗೆ ಗ್ರಾಮಸ್ಥರುಗಳು ಕಂಪ್ಲೇಂಟ್ ನೀಡಿದ್ದಾರೆ ಪಂಚಾಯಿತಿಗೆ. ಆ ವಿಚಾರದಲ್ಲಿ ನಾವು ಖುದ್ದು ಸ್ಥಳಕ್ಕೆ ಭೇಟಿ ನೋಡಿ ಅಜಮಾಯಿಷಿ ಮಾಡಿರಲಾಗಿ ಅವರಿಗೆ ಪಂಚಾಯತ್ ರಾಜ್ ಅಧಿನಿಯಮಗಳ ಪ್ರಕಾರ ನೋಟಿಸ್ ನೀಡಿದ್ದೀವಿ. ತಾವುಗಳೆಲ್ಲ ಕಂಡಂಗೆ ಈಗ ನೌಕರರನ್ನು ಒಟ್ಟು ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಅಂತ ಸನ್ನಿವೇಶನ ಏನು ಕ್ರಿಯೇಟ್ ಆಯಿತು ಅದನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ಇವರು ಉನ್ನತ ಮಟ್ಟದಲ್ಲಿ ಲಿಂಕ್ ಇರತಕ್ಕಂಥ ಸಂಸ್ಥೆಗಳಿವು. ಇವರು ಪಂಚಾಯಿತಿಗಳಿಗಾಗಲಿ ಅಥವಾ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಇವರಿಗೆ ಕಿಳ್ಚಿತ್ತು ಗೌರವ ಇಲ್ಲ, ಅಗೌರವವಾಗಿ ನಡ್ಕೊಳ್ಳೋದು, ಏನು ಕಾನೂನಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಇವರು ಮನಗಂಡು ಅದರಲ್ಲಿ ಆಟ ಆಡ್ಕೊಂಡು ಇವರು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ನಮಗೆ ಕಾನೂನಿನ ವಿಚಾರದಲ್ಲಿ ಏನು ಪಂಚಾಯತ್ರಾಗ ನಿಯಮ ಇದೆ ಅದ್ರ ಪ್ರಕಾರ ನಡ್ಕೋಬೇಕು, ಅನುಮತಿ ತಗೊಳ್ಳಿ, ಮತ್ತು ಪಂಚಾಯತಿ ಕಟ್ಟಬೇಕಾಗಿರ್ತಕ್ಕಂಥ ತೆರಿಗೆ ಇನ್ನೊಂದು ಮತ್ತೊಂದು ಏನಿದೆ ಅದನ್ನು ಕಟ್ಟಿ. ಅನುಮತಿ ಬಂದರೆ ತೆರಿಗೆ ಕಟ್ತಾರೆ. ಹೌದು, ಇವರು ಅನುಮತಿ ಇಲ್ಲದಂಗೆ ನಮ್ಮ ಪರ್ಮಿಷನ್ ಇಲ್ಲದಂಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾರೆ, ಪಂಚಾಯತಿಗೆ ಬರೋದೇ ಇಲ್ಲ, ತೆರಿಗೆ ವಂಚನೆ ಆಗ್ತದೆ. ಇಲ್ಲಿ ಹೇಳ್ತಾವ್ರಲ್ಲ ಅಲ್ಲಿಂದ ಸಾವಿರಾರು ಜನ ಮಾಡ್ತಾರೆ ಅಂತ, ಸಾವಿರಾರು ಜನ. ಏನೇ ಆಗಲಿ, ಸ್ಥಳೀಯ ಸರ್ಕಾರವಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಪ್ರತಿಷ್ಠಿತ ಕಾರ್ಖಾನೆಯವರು ಸಂಬಂಧವೇ ಇಲ್ಲದಂತೆ ವರ್ತಿಸುವುದು ಎಷ್ಟರ ಮಟ್ಟಿಗೆ ಸರಿ? ಈ ವೇಳೆಯಲ್ಲಿ ಜಿಂದಾಲ್ ಕಂಪನಿಯ ಮುಖ್ಯಸ್ಥ ಜೈನ್, ಪಿಡಿಒ ದಿನೇಶ್ ಮಂಜುನಾಥ್, ಅಧ್ಯಕ್ಷೆ ಲಕ್ಷ್ಮೀದೇವಿ ಅಂಜನಮೂರ್ತಿ, ಸದಸ್ಯರಾದ ಎಡೇಹಳ್ಳಿ ತೀರ್ಥಪ್ರಸಾದ್, ಶ್ರೀನಿವಾಸ್, ನರಸಿಂಹಮೂರ್ತಿ, ಜಗದೀಶ್, ಚಂದ್ರಶೇಖರ್, ಚಾಂದ್ ಪಾಷಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ಮಾಗಡಿ ತಾಲೂಕಿನ ಬಿಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಗುಡಿ ಪಾಳ್ಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನರೇಗಾ ಕಾಮಗಾರಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಮಾಗಡಿ
ತಾಲೂಕಿನ ಬಿಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಗುಡಿ ಪಾಳ್ಯದಲ್ಲಿ ನರೇಗಾ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಬಿಸ್ಕೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಬಸವನಗುಡಿ ಪಾಳ್ಯ ಕುದೂರು ಪಟ್ಟಣಕ್ಕೆ ಸ್ವಲ್ಪ ದೂರದಲ್ಲಿದ್ದು ಬಿಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳ ಕಾಲೋನಿಗಳಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಬಸವನಗುಡಿ ಪಾಳ್ಯದಲ್ಲಿ ನರೇಗಾ ಕಾಮಗಾರಿಯಲ್ಲಿ 2 ವರ್ಷಗಳ ಹಿಂದೆ ಚರಂಡಿ ಮಾಡಿದ್ದು ನೀರು ಮುಂದೆ ಹೋಗದೆ ನಮ್ಮೆಲ್ಲರ ಮನೆ ಮುಂದೆ ನಿಲ್ಲುತ್ತಿದೆ. ಚರಂಡಿಯಲ್ಲೇ ಕುಡಿಯುವ ನೀರಿನ ಪೈಪ್ ಅಳವಡಿಸಿದ್ದು ನಮಗೆಲ್ಲ ಕುಡಿಯುವ ನೀರು ಕಲುಷಿತವಾಗಿ ಮಕ್ಕಳಿಗೆ ರೋಗ ರುಜಿನ ಹರಡುತ್ತಿದೆ. ಇಲ್ಲಿನ ಸರ್ಕಾರಿ ಸೈಟ್ಗಳನ್ನು ವೆಂಕಟೇಶ್ ಎಂಬುವರು ಆಕ್ರಮಿಸಿಕೊಂಡು ಹನುಮಂತರಾಯಪ್ಪ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ. ದೇವಾಲಯದ ಸಮಸ್ಯೆ ಕುರಿತಂತೆ ಹಲವಾರು ಸಮಸ್ಯೆಗಳಿದ್ದರೂ ಸಹ ಗ್ರಾಮದ ಯುವಕರು ಪಿಡಿಒ ಸತೀಶ್ಗೆ ದೂರು ನೀಡಿದರೂ ಸಹ ಅಭಿವೃದ್ಧಿಗೆ ಸ್ಪಂದಿಸಿ ಒತ್ತು ನೀಡಬೇಕಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಗಾಢ ನಿದ್ರೆಯಲ್ಲಿದ್ದಾರೆ ಎಂದು ಸ್ಥಳೀಯ ಶಿವಕುಮಾರ್ ಆರೋಪಿಸಿದ್ದಾರೆ. ಪಿಡಿಒ ಆಗ್ಲಿ ಏನ್ ಸರ್, ಅವ್ರು ಏನು ಕೆರೆ ತಗೊಳಲ್ಲ ಸರ್, ಅವ್ರ ಏನಿದ್ರು ಅವ್ರ ಸರ್ಕಾರ ಅವ್ರ ಅಧಿಕಾರ ಅಷ್ಟೇನೆ, ಅದೇನು ಇದಾಗೈತೆ ಅಂತ ಅವ್ರಿಗಂತೂ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು, 2 ಅವರಿಂದ ಕಾಲ್ ಮಾಡ್ತಾ ಇದೀವಿ ಪಿಡಿಒ ಅವ್ರಿಗೆ, ಬರ್ತೀನಿ ನೋಡ್ತೀನಿ ಅಂತಾರೆ ಹೊರತು ಇವಾಗ ಆಲ್ರೆಡಿ ಸ್ವಿಚ್ ಆಫ್ ಮಾಡ್ಕೊಂಡವ್ರು ಫೋನ್ ಅವ್ರು. ಈಗ ಏನ್ ವಿಷಯಕ್ಕೋಸ್ಕರ ಈ ಮೆಂಬರ್ ಇವರೆಲ್ಲ ಕಿತ್ತಾಡ್ಕೊಂಡಿದ್ದಾರೆ ಸರ್? ಅವ್ರ ವೈಯಕ್ತಿಕ ದ್ವೇಷ ಏನಾಯ್ತು ನಮಗ್ ಗೊತ್ತಿಲ್ಲ ಸರ್. ಅವ್ರ ಏನೇ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಸರ್. ಇವ್ರು ಮಾಡ್ಲಿಲ್ಲ ಅಂದ್ರೆ ಬೇರೆ ಕಾಂಟ್ರಾಕ್ಟರ್ ಕೊಡ್ಲಿ ಮಾಡಿಸ್ಲಿ, ಅದನ್ನ ಬಿಟ್ಬಿಟ್ಟು ಇವ್ರೇ ಕಿತ್ಲಾಡ್ಕೊಂಡ್ಬಿಟ್ಟು ಜನಕ್ಕೆ ತೊಂದರೆ ಕೊಟ್ರೆ ನೋಡ್ರಿ, ಅಲ್ಲಿ ಮಕ್ಕಳೆಲ್ಲ ಬಿದ್ದವ್ರೆ ಬೆಳಗಿಂದ 2-3. ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಿ ಸರ್? ಸರ್, ಕಾಮಗಾರಿ ಬೇಗ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಓಪನ್ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ಇದ್ರ ಬಗ್ಗೆ ಏನು ಮಾಹಿತಿ ಕಲೆಕ್ಟ್ ಮಾಡಿ ಅದಕ್ಕೆ ಕಾಮಗಾರಿನ ಬೇಗ ಪೂರ್ಣಗೊಳಿಸ್ಬೇಕು. ಅವರು ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಕುಮಾರ್ ಅಂತ. ಇನ್ನು ಗ್ರಾಮಸ್ಥ ಪ್ರಶಾಂತ್ ಕುಮಾರ್ ಮಾತನಾಡಿ, ನಮ್ಮ ಗ್ರಾಮ ಪ್ರತಿನಿಧಿಗಳ ಕಿತ್ತಾಟದಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ಬೈರಾಪುರ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಸದಸ್ಯ ಸುರೇಶ್ ಎಂಬುವರು ನರೇಗಾ ಕೆಲಸಕ್ಕೆಂದು ಕಾಂಕ್ರೀಟ್ ಚರಂಡಿ ಕಾಮಗಾರಿಗೆ ತಿಂಗಳ ಹಿಂದೆ ಮನೆಗಳು ಹಾಗೂ ಶಾಲಾ ಮುಂಭಾಗದಲ್ಲಿ ಗುಂಡಿ ತೆಗೆಸಿದ್ದು, ಅದೇ ಪಕ್ಷದ ಮುಖಂಡ ಕೃಷ್ಣಾಪುರದ ಗಂಗರಾಜು ಎಂಬುವರು ತಡೆ ಹಿಡಿದಿದ್ದಾರೆ. ಇವರಿಬ್ಬರ ಜಗಳ ಪಿಡಿಒಗೆ ಗೊತ್ತಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾರಣ, ಮನೆ ಮಂದಿಯೆಲ್ಲ ಗುಂಡಿ ದಾಟಿ ಹೋಗಬೇಕಾಗಿದೆ. ಶಾಲೆ ಮಕ್ಕಳು ಸಹ ಮಾರದುದ್ದ ಗುಂಡಿ ಇಳಿದು ಹತ್ತಬೇಕಿದೆ. ಯಾರಾದರೂ ಬಿದ್ದು ಸಣ್ಣ ಪುಟ್ಟ ಅತಾಚುರ್ಯವಾದರೆ ಯಾರು ಹೊಣೆ? ಸಂಬಂಧಪಟ್ಟವರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದರು. ನಮ್ಮ ಮೆಂಬರ್ ಅಂತ ಸುರೇಶ್ ಅವರು ಮತ್ತೆ ಅವರ ಅದೇ ಪಕ್ಷ ಮುಖಂಡ ಅಂತ ಗಂಗರಾಜ್ ಅವರು ವೈಯಕ್ತಿಕವಾಗಿ ಕಿತ್ತಾಟಗೊಂಡಿದ್ದಾರೆ. ಗಂಗರಾಜು ಪಂಚಾಯತಿಗೆ ಸಿಇಒಗೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಚರಂಡಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಸುರೇಶ್ ಅವರು ಕಾಮಗಾರಿ ತಡೆ ಹಿಡಿದಿದ್ದಾರೆ. ಅಲ್ಲಿ ವಾರ ಆಯಿತು, ಇಲ್ಲಿ ಸ್ಕೂಲ್ ಮಕ್ಕಳು ಕೆಳಕಾಗಿ ಜಾರಿ ಬಿದ್ದು ಕೈಕಾಲು ಮುಟ್ಕೋತಾ ಇದ್ದಾರೆ. ಅಲ್ಲಿ ಸಾರ್ವಜನಿಕ ಓಡಕ್ಕಾಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಅವ್ರು ಒಳಜಗಳು ಏನೇ ಇದು ಬದಿಗಿಟ್ಟು ದಯವಿಟ್ಟು ಇದನ್ನ ಚರಂಡಿ ಕಾಮಗಾರಿ ಮಾಡ್ಕೊಡ್ಬೇಕು. ನಾವು ಪಿಡಿಒ ಫೋನ್ ಆಗ್ತಾ ಇದೀವಿ, ಪಿಡಿಒ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಏನೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬೇಗ ಇದ್ರ ಬಗ್ಗೆ ನಮ್ಗೆ ಕಾಳಜಿ ವಹಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸರ್, ಇಲ್ಲಿ ಚರಂಡಿ ಮೊದಲು ಮಾಡಿದ್ರು, ಇಲ್ಲಿ 4 ವರ್ಷದ ಮಾಡಿದಾಗ ಚರಂಡಿ ರಾಜ್ಕೋತ ಸಮಯ ಬಿಲ್ ಮಾಡಿಸ್ತಾ ಇದೆ ಹೊತ್ತು, ಇವರು ಚರಂಡಿ ರಾಶಿ ಬಿಡ್ತಾ ಇಲ್ಲ. ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಇವರು ಯಾರಾದ್ರೂ ಹೋಗಿ ಶಾಮೀಲ್ ಆಗಿರೋ ಗೊತ್ತಾಗ್ತಿಲ್ಲ. ಇಲ್ಲಿ ದುಡ್ಡು ಬಂತು ತಿಂತಾ ಇದಾರೆ, ಚರಂಡಿ ಕೆಲಸ ಅಂತೂ ಆಗ್ತಾ ಇಲ್ಲ, ನೀರು ರಾಜ್ಕೋ ಹೋಗ್ತಾ ಇಲ್ಲ. ಇಲ್ಲಿ ಜನಗಳು ಡೆಂಗಿ ಜ್ವರವನ್ನೆಲ್ಲ ಅಡ್ಮಿಟ್ ಆಗ್ತಾ ಇರ್ತಾರೆ. ಬಸವನಗುಡಿ ಪಾಳ್ಯದ ಸಮಸ್ಯೆಗಳನ್ನು ಆಲಿಸಿ ಮಾಧ್ಯಮದವರು ಭೇಟಿ ಕೊಡುತ್ತಿದ್ದಂತೆ ಸ್ಥಳಕ್ಕೆ ಓಡಾಡಿ ಬಂದು ಪಿಡಿಒ ಸತೀಶ್ಗೆ ಸ್ಥಳೀಯರು ಹಿಗ್ಗಮಗ ತರಾಟೆಗೆ ತೆಗೆದುಕೊಂಡು 1 ವಾರದೊಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿಯುತ್ತೇವೆ ಎನ್ನುವ ಖಡಕ್ ಸಂದೇಶ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್, ಪ್ರಶಾಂತ್, ಪಾಂಡು ಕುಮಾರ್, ಅರುಣ್ ಕುಮಾರ್, ರಾಜು, ಮಂಜು, ರಮೇಶ್ ಸೇರಿದಂತೆ 10 ಯುವಕರು ಇದ್ದರು. ಕುಣಿಗಲ್ನ ಮೋದೂರು ಹೊಸೂರು ಗ್ರಾಮದಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಹಾಗೂ ಕಳ್ಳತನ ಪ್ರಕರಣದ ಆರೋಪಿಗಳನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಹುಲಿಯೂರು ದುರ್ಗ ಪೊಲೀಸರು ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿ ಇತ್ತೀಚೆಗೆ ಮೇದೂರು ಹೊಸೂರು ಗ್ರಾಮದಲ್ಲಿ ಕೊಲೆಯಾಗಿದ್ದ ಯುವಕನ ಪ್ರಕರಣ ಹಾಗೂ ಅಂಕನಹಳ್ಳಿ ಗ್ರಾಮದ ಸೋಲಾರ್ ಪ್ಲಾಂಟ್ನಲ್ಲಿ ನಡೆದಿದ್ದ ತಾಮ್ರದ ಕಳ್ಳತನ ಪ್ರಕರಣ ಪತ್ತೆ ಹಚ್ಚಿ ಕಳ್ಳರನ್ನ ವಶಕ್ಕೆ ಪಡೆದಿದ್ದು, ದುರ್ಗ ಪೊಲೀಸರ ಕಾರ್ಯಾಚರಣೆಯನ್ನ ಜಿಲ್ಲಾ ಎಸ್ಪಿ ಪ್ರಶಂಸಿಸಿ ಪತ್ತೆ ಹಚ್ಚಿದ ತಂಡಗಳಿಗೆ ತಲಾ 5,000 ನಗದು ಘೋಷಣೆ ಮಾಡಿದ್ದಾರೆ. ಹುಲಿಯೂರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇದೂರು ಹೊಸೂರು ಗ್ರಾಮದಲ್ಲಿ ಕಳೆದ ನವೆಂಬರ್ 23 ಶಿವಕುಮಾರ ಎಂಬಾತನ ಮೃತದೇಹ ಆತನ ಜಮೀನಿನಲ್ಲಿ ಪತ್ತೆಯಾಗಿದ್ದು, ಕೊಲೆ ಮಾಡಲಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಜಮೀನಿನ ಪಂಪೋಸ್ನಲ್ಲಿ ಮಲಗಿದ ಶಿವಕುಮಾರನನ್ನ ಎಬ್ಬಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅರಣ್ಯ ಪ್ರದೇಶದಲ್ಲಿ ಸ್ವೆಟರ್ ಮೇಲೆ ಹಗ್ಗ ಬಳಸಿ ಕುತ್ತಿಗೆ ಜೇರಿ ಕೊಲೆ ಮಾಡಿದ್ದು, ಯಾರಿಗೂ ಅನುಮಾನ ಬರಬಾರದೆಂದು ಮೃತದೇಹವನ್ನು ಜಮೀನಿನ ಬಳಿ ಹಾಕಿದ್ದರೆಂದು ತನಿಖೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಿಸಿದ ಮತ್ತೊಬ್ಬ ಆರೋಪಿ ಅಕ್ಷಯ್ ಕುಮಾರ್ ತಲೆಮರೆಸಿಕೊಂಡಿದ್ದು, ಆತನ ಪತ್ತೆಗೆ ಕ್ರಮ ಜರುಗಿಸಿದ್ದಾರೆ.
ಇನ್ನೊಂದು ಪ್ರಕರಣದಲ್ಲಿ ಉಳಿಯೂರು ದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಕನಹಳ್ಳಿ ಗ್ರಾಮದ ಸೋಲಾರ್ ಪ್ಲೇಟ್ಗಳನ್ನು ನವೆಂಬರ್ 8ರಂದು ಕಳವು ಮಾಡಲಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲು ಮಾಡಿಕೊಂಡ ಉಳಿಯೂರು ದುರ್ಗ ಪೊಲೀಸರು ದೊರೆತ ಖಚಿತ ಮಾಹಿತಿ ಮೇರೆಗೆ ರಾಮನಗರ ಟೌನ್ನ ಈಶ್ವರ್ ಕೊಟಗಲ್ ಹೋಬಳಿಯ ಶಶಿಕುಮಾರ್ ಇವರನ್ನು ವಶಕ್ಕೆ ಪಡೆದಿದ್ದು, ವಿಚಾರಣೆ ನಡೆಸಿ 594 ಕೆಜಿ ತಾಮ್ರ 268 ತಾಮ್ರದ ಪ್ಲೇಟ್ಗಳನ್ನು ವಶಕ್ಕೆ ಪಡೆದಿದ್ದು, ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳಾದ ಮುರುಳಿ, ಮೈಕಲ್, ಜಿಂಕುಂಚಿ, ಪಾರ್ವತಮ್ಮ ಹಾಗೂ ಮತ್ತೊಬ್ಬ ಮಹಿಳೆ ತಲೆಮರೆಸಿಕೊಂಡಿದ್ದು ಪತ್ತೆಗೆ ಬಲೆ ಬೀಸಿದ್ದಾರೆ. ಇದೇ ತಂಡವು ತಿರುಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಕಳವು ಪ್ರಕರಣದಲ್ಲಿ ಸಹ ಭಾಗಿಯಾಗಿದ್ದು ಬೆಳಕಿಗೆ ಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಜಿಲ್ಲಾ ಎಸ್ಪಿ ವಂಶಿಕೃಷ್ಣ, ಕೊಲೆ ಪ್ರಕರಣವನ್ನು ಒಂದು ವಾರದೊಳಗೆ ಪತ್ತೆ ಹಚ್ಚಿದ ತಂಡವನ್ನು ಶ್ಲಾಘಿಸಿ 2 ಪ್ರಕರಣಗಳಲ್ಲಿ ಪಾಲ್ಗೊಂಡ ತಂಡಗಳಿಗೆ 5,000 ಬಹುಮಾನ ಘೋಷಿಸಿದರು. ಚಂದ್ರಶೇಖರ್ ಅಲಿಯಸ್ ರಾಜಣ್ಣ, ಮರಿಯಪ್ಪ ನಾಯ್ಕ. ಸೊ ಈ 3 ಜನ ಕಾಮಾಕ್ಷಿ ಪಾಳ್ಯ ಬೆಂಗಳೂರದವರು. ಸೊ ಈ 3 ಜನ 11A2A3 ಈ 3 ಜನ ಬಂಧಿಸಲಾಗಿದೆ. ಇನ್ನೊಬ್ಬ ಆರೋಪಿನೂ ಬಂಧಿಸಬೇಕು ಏರ್ಪೋರ್ಟ್. ಸೊ ಇದು ಒಂದು ಪ್ಲ್ಯಾನ್ ಮಾಡುವಂತಹ ಮಾಡಲಲ್ಲಿ ನಮ್ಮ ಇದರಲ್ಲಿ ಬರಲಾಗಿದೆ. ಸೊ ಅಕ್ಯೂಸ್ಡ್ A1 ಶಿವಣ್ಣಗೆ ಮತ್ತು ಡಿಸೀಸ್ಡ್ ಕುಮಾರ್ಗೆ, ಇವರಿಗೆ ಪಕ್ಕದ ಜಮೀನ್ದವರು. ಸೊ ಅವರಿಗೆ ಜಮೀನು ಗಲಾಟೆ ಇತ್ತು, ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಸೊ ಅದು ದಾರಿ ಮಾಡುವ ವಿಚಾರದಲ್ಲಿ, ಫೆನ್ಸಿಂಗ್ ವಿಚಾರದಲ್ಲಿ ಅವರಿಗೆ ಜಗಳಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಇವರು ಸಂಚು ರೂಪಿಸಿ ಇವರ ಫ್ರೆಂಡ್ಸಿಗೆ ಕರ್ಕೊಂಡು ಬಂದು ಬೆಂಗಳೂರಿಂದ ಒಂದು ವೆಹಿಕಲಲ್ಲಿ ಕರ್ಕೊಂಡು ಬಂದು ಈ 3 ಜನ ಇವನು ರಾತ್ರಿ ವೇಳೆ ಇಲ್ಲಿ ಅವನ ಕರೆಂಟ್ ರೂಮಲ್ಲಿ ಮಲಗಿರ್ತಾನೆ ಶಿವಕುಮಾರ್ ಅಂತ, ಅವನ ಜಮೀನ್ ಬ್ಯಾಕ್ ಸೈಡ್. ಸೊ ಅಲ್ಲಿಂದ ಕರ್ಕೊಂಡು ಇವನು ಸಂತೆ ಮಾವತ್ತೂರು ಮೂದೂರು ಹೊಸೂರು ನಡುವೆ ಅರಣ್ಯ ಪ್ರದೇಶದಲ್ಲಿ ಒಂದು ಕಾರ್ನಲ್ಲಿ ಕೂರಿಸ್ಕೊಂಡು ಫಸ್ಟ್ ಸೊನ್ನೆಯಿಂದ ಹೊಡೆದು ಆಮೇಲೆ ಕಾರ್ನಲ್ಲಿ ಕೂರಿಸ್ಕೊಂಡು ಅವನ ಸ್ವೆಟರ್ನಿಂದ ಅವನ ಕುತ್ತಿಗೆ ಸ್ಟ್ಯಾಂಗ್ಲೇಷನ್ ಮಾಡಿ ಇವರು ಸಾಯಿಸಿರುತ್ತಾರೆ. ಸೊ ಇದನ್ನು ನಮ್ಮ ಪೊಲೀಸರು ತುಂಬ ಬೇಗವಾಗಿ ಇವರು ಛೇದಿಸಿರುತ್ತಾರೆ. ಆಲ್ಮೋಸ್ಟ್ ಒಂದು 8 ಡೇಸಲ್ಲಿ 8-10 ಡೇಸ್ ಡಿಸ್ಟರ್ಡ್ ಆಗಿದೆ. ಸೊ ಇದರ ಪ್ರಕಾರ ನಮ್ಮ ಕ್ರೈಮ್ ಟೀಮ್ ಮತ್ತು ಎಲ್ಲ ಪುಟ್ಟೇಗೌಡ ಮತ್ತು ಇನ್ಸ್ಪೆಕ್ಟರ್ ಇವರು ವಿಕಾಸ್ ಮತ್ತು ಇವರು ನಿರಂಜನ್ ಕುಮಾರ್, ಸೊ ಎಲ್ಲರೂ ಒಂದು ಟೀಮ್ ಮಾಡಿಕೊಂಡು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಕಾರ್ಯಾಚರಣೆ ಮಾಡಿ ಇವರನ್ನು ಬಂಧಿಸಿದ್ದಾರೆ. 594 kgs ಕಾಪರ್ ಕಡ್ಡಿ ಏನಿದೆ. ಸೊ ಇದು ಸೋಲಾರ್ ಪ್ಲಾಂಟಲ್ಲಿ ಇವರು ಒಂದು ಪ್ಲಾಟ್ಫಾರ್ಮ್ DYSP ಜಗದೀಶ್, CPI ನಿರಂಜನ್ ಕುಮಾರ್ ನೇತೃತ್ವದಲ್ಲಿ PSY ಪುಟ್ಟೇಗೌಡ, ಮಂಜು, ವಿಕಾಸ್ ಗೌಡ ಇತರರು ಇದ್ದರು. ಶಿರಾ ತಾಲೂಕಿನ ಅನುಮೋದಿತ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ಸಮಾಜ ಸೇವಕ ಹಾಗೂ ವೈದ್ಯರಾದ CM ರಾಜೇಶ್ ಗೌಡ ಮನವಿ ಮಾಡಿದರು. ಶಿರಾ ತಾಲೂಕಿನ ಅನುಮೋದಿತ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ನಡೆಸುತ್ತಿರುವ ಹೋರಾಟಕ್ಕೆ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಬೆಂಬಲ ನೀಡುವಂತೆ ಸಮಾಜ ಸೇವಕ ಹಾಗೂ ವೈದ್ಯ ಡಾಕ್ಟರ್ CM ರಾಜೇಶ್ ಗೌಡ ಮನವಿ ಮಾಡಿದ್ದಾರೆ. ಶಿರಾ ತಾಲೂಕು ಕಚೇರಿ ಮುಂದೆ 7 ದಿನದಿಂದ ನಡೆಸುತ್ತಿರುವ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹದಲ್ಲಿ ಮಂಗಳವಾರ ಭಾಗವಹಿಸಿ ಮಾತನಾಡಿದ ರಾಜೇಶ್ ಗೌಡರು, ತಾಲೂಕಿಗೆ ಹೇಮಾವತಿ ನೀರು ಹರಿಯಲು ಹಲವಾರು ಬಂದಿಯ ಶ್ರಮವಿದೆ. ಯಾರಿಗೂ ಸಹ ಹೇಮಾವತಿ ನೀರಿನ ವಿಚಾರವನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಬಾರದು. ನೀರು ನಮ್ಮ ಮುಂದಿನ ಪೀಳಿಗೆ ಆಸ್ತಿಯಾಗಬೇಕು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಸತತ ಬರದಿಂದಾಗಿ ಅಂತರ್ಜಲ ಮಟ್ಟ ಕುಸಿದಿದೆ. ಕುಡಿಯುವ ನೀರಿಗೆ ಸಹ ಸಂಕಷ್ಟ ಪಡುವಂತಾಗಿದೆ. ಇಂತಹ ಸ್ಥಿತಿಯಲ್ಲಿ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನೀರು ಬರದಿದ್ದರೆ ಜನರು ಸಂಕಷ್ಟಕ್ಕೆ ಗುರಿಯಾಗುವುದರಿಂದ ನೀರಿಗಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಎಲ್ಲರೂ, ಎಲ್ಲ ಸಮಾಜದ ಹಿತಚಿಂತಕರು, ನೀರಾವರಿ ಹೋರಾಟಗಾರರು, ನೀರಾವರಿ ತಜ್ಞರು, ಈ ತಾಲೂಕಿನ ರೈತರು ಎಲ್ಲರೂ ಒಗ್ಗೂಡಿ, ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ತಮ್ಮ ಭೇದ ಭಾವಗಳನ್ನು ಮರೆತು, ತಾರತಮ್ಯವನ್ನು ಮರೆತು, ತಾನ್ ಮುಂದೆ ತಾನ್ ಹಿಂದೆ ಅನ್ನೋದು ಬಿಟ್ಟು ಈ ತಾಲೂಕಿನ ಹಿತರಕ್ಷಣೆಗೆ ರೈತ ಮುಂದೆ ನಾವೆಲ್ಲ ಹಿಂದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಮುಂದೆ ಹೋಗಬೇಕು. ಈ ಒಂದು ಹೋರಾಟದ ಚಿತ್ತ ಮುಂದಿನ ಚುನಾವಣೆಯತ್ತಲ್ಲ, ಈ ಹೋರಾಟದ ನೀರಾವರಿ ಹೋರಾಟದ ಚಿತ್ತ ಮುಂದಿನ ಪೀಳಿಗೆಯತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು. ಈ ಒಂದು ತಾಲೂಕಿಗೆ ಶಾಶ್ವತ ನೀರಾವರಿ ಪರಿಹಾರ ನಾವು ಒದಗಿಸಿಕೊಡುವಲ್ಲಿ ಯಾವ ಮಟ್ಟಕ್ಕೂ ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿ ಬರಮಾಡಿಕೊಂಡು. ಇದೇ ಸಂದರ್ಭದಲ್ಲಿ ಮದನೂರು ಕೆರೆ ನೀರು ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಜಯರಾಮಯ್ಯ, ನೀರಾವರಿ ಸಮಿತಿ ಅಧ್ಯಕ್ಷ SP ರಮೇಶ್, BH ಸತೀಶ್, ಪ್ರಕಾಶ್ ಗೌಡ, ಲಿಂಗಪ್ಪ, ರೈತ ಸಂಘದ ಅಧ್ಯಕ್ಷ ಲಕ್ಷ್ಮಣಗೌಡ, ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ, ಪರಮಶಿವಯ್ಯ, ರಂಗನಾಥಪ್ಪ, ತಾರೇಗೌಡ ಧರಣಿಯಲ್ಲಿ ಭಾಗವಹಿಸಿದರು. ಹೊಸಕೋಟೆಯ ಉಪಚುನಾವಣೆ ಕರ್ತವ್ಯಕ್ಕೆ 10 ಟಾಟಾ ಸುಮಾ ವಾಹನಗಳನ್ನು RTO ಹಿರಿಯ ನಿರೀಕ್ಷಕರಾದ ಮೋಹನ್ ಗಾವಂಕರ್ ನೇತೃತ್ವದಲ್ಲಿ ಪರಿಶೀಲಿಸಿ ವಾಹನ ಪಡೆಯಲಾಯಿತು.
ಹೊಸಕೋಟೆ ಉಪಚುನಾವಣೆಯ ಕಣದಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಸ್ವತಂತ್ರವಾಗಿ ಒಟ್ಟು 3 ಅಭ್ಯರ್ಥಿಗಳು ಜಿದ್ದಾಜಿದ್ದಿಂದ ಹೊಸಕೋಟೆಯಲ್ಲಿ ರಣರಂಗವಾಗಿ ಮಾರ್ಪಟ್ಟಿದೆ ದೇಶದ ಗಮನ ಸೆಳೆದಿದೆ. ದಿನಾಂಕ 5/12/2019 ನಡೆಯುವ ಚುನಾವಣೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಸೂಕ್ತ ಬಂದೋಬಸ್ತ್ಗಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ ಹಾಗೂ ಪೊಲೀಸರನ್ನು ಚುನಾವಣಾಧಿಕಾರಿಗಳ ಸಿಬ್ಬಂದಿ ಆಯಾ ನಿಗದಿಪಡಿಸಿದ ಬೂತುಗಳಿಗೆ ಹಾಗೂ ಹಳ್ಳಿಗಳಿಗೆ ತೆರಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಂತೆ ನಿಗಾ ವಹಿಸಲು ಹಾಗೂ ಶಾಂತ ರೀತಿಯಲ್ಲಿ ಚುನಾವಣೆ ನಡೆಸಲು ಚುನಾವಣೆ ಆಯೋಗದ ಕಟ್ಟಪ್ಪಣೆ ಪಾಲಿಸಲು ಇಂದು ಸಾರಿಗೆ ಆರ್ಟಿಒ ಹಿರಿಯ ನಿರೀಕ್ಷಕರಾದ ಮೋಹನ್ ಗಾವಂಕರ್ ಹಾಗೂ ಹೊಸಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ರವರ ನೇತೃತ್ವದಲ್ಲಿ 10 ಟಾಟಾ ಸುಮೋಗಳನ್ನು ಬಾಡಿಗೆ ಪಡೆಯಲು ವಿಜಯಪುರ ಪಟ್ಟಣದ ಖಾಸಗಿ ಕಾರು ಮತ್ತು ಟಾಟಾ ಸುಮೋ ವಾಹನ ನಿಲ್ದಾಣಕ್ಕೆ ಆಗಮಿಸಿ ಪ್ರತಿಯೊಂದು ವಾಹನದ ವಿವರಗಳನ್ನು, ಇನ್ಸೂರೆನ್ಸ್ ಮತ್ತು ಚಾಲಕರ ಮಾಹಿತಿ, ಡ್ರೈವಿಂಗ್ ಲೈಸೆನ್ಸ್ ಮಾಲೀಕರ ಮಾಹಿತಿಗಳು ಖುದ್ದಾಗಿ ಪರಿಶೀಲಿಸಿ ವಾಹನಗಳನ್ನು ಪಡೆದರು. ಈ ಸಮಯದಲ್ಲಿ ಸಾರಿಗೆ ಆರ್ಟಿಒ ಹಿರಿಯ ನಿರೀಕ್ಷಕರಾದ ಮೋಹನ್ ಗಾವಂಕರ್, ಹೊಸಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ, ಪೊಲೀಸ್ ಸಿಬ್ಬಂದಿ, ವಾಹನ ಮಾಲೀಕರು, ಚಾಲಕರು ಹಾಜರಿದ್ದರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸ್ತ್ರೀಶಕ್ತಿ ಸಂಘಗಳ ಸದಸ್ಯರು ಚಿಂತಾಮಣಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಸೌಲಭ್ಯಗಳ ಮಾಹಿತಿ ಪಡೆದುಕೊಂಡರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸ್ತ್ರೀಶಕ್ತಿ ಸಂಘಗಳ ಸದಸ್ಯರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಸಿಗುತ್ತಿರುವ ವಿವಿಧ ಸೌಲಭ್ಯಗಳ ಮಾಹಿತಿ ಪಡೆದುಕೊಂಡರು. ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ, ಶಿರಸ್ತೆದಾರ ಶೋಭಾ, ಅಂಗವಿಕಲರಿಗೆ, ವಿಧವೆಯರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ದೊರೆಯುತ್ತಿರುವ ವೃದ್ಧಾಪ್ಯ ವೇತನಗಳ ಸಮಗ್ರ ಮಾಹಿತಿ ನೀಡಿ ಗ್ರಾಮೀಣ ಜನರಿಗೂ ಇದರ ಮಾಹಿತಿ ನೀಡುವಂತೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮಾತನಾಡಿ, ಸಾಮಾಜಿಕ ಭದ್ರತಾ ಯೋಜನೆಯ ಸೌಲಭ್ಯ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮಧ್ಯವರ್ತಿ ಮೊರೆ ಹೋಗಬಾರದು, ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು. ವಿವಿಧ ಸರ್ಕಾರಿ ಯೋಜನೆಗಳಿಗೆ ಅರ್ಹರಾದವರು ನೇರವಾಗಿ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಬಹುದು. ತಾಲೂಕು ಕಚೇರಿಯು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ವರದಿ ತರಿಸಿಕೊಡು, ಕಾನೂನಿನಂತೆ ಅರ್ಹತೆ ಪಡೆದರೆ ಮಂಜೂರು ಮಾಡಲಾಗುತ್ತದೆ. ಫಲಾನುಭವಿಗಳು ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗಳು ಹೊಂದಿರಬೇಕು, ಆಧಾರ್ ಕಾರ್ಡ್ ಜೋಡಣೆಯಾಗಿರಬೇಕು ಎಂದು ತಿಳಿಸಿದರು. ಸಂಧ್ಯಾ ಸುರಕ್ಷಾ ಯೋಜನೆ ಮಂಜೂರಾಗಿದೆ, ಆದರೆ ಹಣ ಬಂದಿಲ್ಲ ಎಂದು ಕೆಲವು ಫಲಾನುಭವಿಗಳು ದೂರುತ್ತಾರೆ. ಖಜಾನೆಯಿಂದ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಬ್ಯಾಂಕ್ ಖಾತೆ ಇಲ್ಲದಿದ್ದರೆ ವೇತನ ಮಂಜೂರಾಗಿದ್ದರೂ ಹಣ ಬರುವುದಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಬಗ್ಗೆ ಪ್ರಚಾರ ಹಾಗೂ ಜನ ಜಾಗೃತಿ ಮೂಡಿಸುವಂತೆ ಮನವಿ ಮಾಡಿದರು. ಗಡ್ಡ ಬಿಟ್ಟೋಗಿದ್ರೆ ಏನು ನಮಗೆ ನಿರ್ಗತಿಕ್ತರು, ನಮ್ಗೆ ಯಾರು ನೋಡ್ಕೊಳ್ತಾ ಇಲ್ಲ ಅಂತವರಿಗೆ ಕೊಡ್ತೀವಿ. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಗವಿಕಲರಾಗಿದ್ರೆ ಅಂತವ್ರಿಗೆ ಕೊಡ್ತೀವಿ. ಅಂಗವಿಕಲರಾಗಿರೋರಿಗೆ ನಾವು ಮೆಡಿಕಲ್ ಗೌರ್ಮೆಂಟ್ ಆಗಿದ್ದ ಸರ್ಟಿಫಿಕೇಟ್ ತರಬೇಕು, ಆ ಪರ್ಸೆಂಟೇಜ್ ಮೇಲೆ ಅವರಿಗೆ ನಾವು ಪೆನ್ಷನ್ನ ಕೊಡ್ತೀವಿ. ಇದು ಒಂದು. ನೆಕ್ಸ್ಟು ಇನ್ನು ಸಂಧ್ಯಾ ಸುರಕ್ಷಾ ಅಂತೇಳಿ ಗಂಡ ತೀರ್ಕೊಂಡಿದ್ರೆ ಅದನ್ನು ಕೊಡ್ತಾ ಇದ್ದೀವಿ, 600 ರೂಪಾಯಿ ಮಾಡಿದ್ರೆ ನಿರ್ಗತಿ ಒಂದು ಫೋಟೋ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ರೇಷನ್ ಕಾರ್ಡ್ ಇಷ್ಟೇ ನಿಲ್ಲಿಸ್ಬೇಕಾಗಿ. ಯಾವ ಮಧ್ಯವರ್ತಿಗಳು ಹೋಗ್ಬೇಡ. ನೀವೇ ಈಗ ಎಲ್ಲ ನಿಮ್ಮ ಊರಲ್ಲಿ ಯಾರಾದ್ರು ಇರ್ತದ ತಂದು ನೇರವಾಗಿ ಕೊಡಿ, ಅರ್ಜಿ ರೈಸ್ ಮಾಡಿ. ಅರ್ಜಿ ರೈಸ್ ಮಾಡಿದ್ಮೇಲೆ ಆರ್ಐವಿ ರಿಪೋರ್ಟ್ ಹಾಕ್ಕೊಡ್ತಾರೆ, ಇವರೇ ತಪ್ಪು ಕೊಟ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಸಾರಿಕ ಹಾಗೂ ಸಂಘಗಳ ಸದಸ್ಯರು ಭಾಗವಹಿಸಿದರು. ಡಬಸ್ಪೇಟೆಯಲ್ಲಿರುವ ಉಪ ತಹಶೀಲ್ದಾರ್ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಬಸ್ಪೇಟೆಯಲ್ಲಿರುವ ಉಪ ತಹಶೀಲ್ದಾರ್ ಜುಂಜೇಗೌಡ ಸೋಂಪೂರು ನಾಡ ಕಚೇರಿಯಲ್ಲಿ ಸಹಿ ಮಾಡಿ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಕುಳಿತಿರುವುದಕ್ಕೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಬಸ್ಪೇಟೆಯಲ್ಲಿರುವ ಉಪ ತಹಶೀಲ್ದಾರ್ ಜುಂಜೇಗೌಡ ಸೋಂಪೂರು ನಾಡ ಕಚೇರಿಯಲ್ಲಿ ಪ್ರತಿದಿನವೂ ಸಹಿ ಮಾಡಿ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ಯಾವ ಸವಲತ್ತು ಸಿಗದೆ ಪ್ರತಿದಿನ ನಾವೆಲ್ಲರೂ ನಾಡ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಂಪೂರು ನಾಡ ಕಚೇರಿಯ ಉಪ ತಹಶೀಲ್ದಾರ್ ಜುಂಜೇಗೌಡ ಕಳೆದ 5-6 ತಿಂಗಳುಗಳಿಂದ ಸೋಂಪೂರು ನಾಡ ಕಚೇರಿಗೆ ನೆಪ ಮಾತ್ರಕ್ಕೆ ಬಂದು ಸಹಿ ಮಾಡಿ ನೆಲಮಂಗಲದ ತಾಲೂಕು ಕಚೇರಿಗೆ ಹೋಗಿ ಶಿರಸ್ತೆದಾರ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಒಬ್ಬರು ಗ್ರೇಡ್ 2 ತಹಶೀಲ್ದಾರ್ ಹಾಗೂ ಇಬ್ಬರು ಶಿರಸ್ತೆದಾರರು ಒಟ್ಟು 3 ಜನ ಇದ್ದರೂ ಸಹ ತಹಶೀಲ್ದಾರ್ ಶ್ರೀನಿವಾಸಯ್ಯ, ಸೋಂಪೂರು ಉಪ ತಹಶೀಲ್ದಾರ್ ಜುಂಜೇಗೌಡ, ತಹಶೀಲ್ದಾರ್ ಸ್ವಜಾತಿ ಬಾಂಧವ ಎನ್ನುವ ಕಾರಣದಿಂದ ಹಾಗೂ ತಾಲೂಕು ಕಚೇರಿಯಲ್ಲಿ KIADP ನೈಜತೆ ಭೂ ದಾಖಲೆಗಳ ಪರಿಶೀಲನೆ ಅಧಿಕ ಪ್ರಮಾಣದಲ್ಲಿದ್ದು ನೆಲಮಂಗಲ ತಾಲೂಕು ಕಚೇರಿಗೆ ಲಕ್ಷಾಂತರ ರೂಗಳ ಆದಾಯ ಇರುವುದರಿಂದ ತಾಲೂಕು ಕಚೇರಿಯ ಜುಂಜೇಗೌಡರ
ಸದಸ್ಯರನ್ನು ಕೂರಿಸಿ ಸೋಂಪುರದಲ್ಲಿ ರೈತಾಪಿ ಜನಕ್ಕೆ ವಾಸಸ್ಥಳ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಹಲವಾರು ಪ್ರಮಾಣ ಪತ್ರಗಳನ್ನು ದೃಢೀಕರಿಸಲು ಉಪತಹಶೀಲ್ದಾರ್ ಅವಶ್ಯಕತೆ ಇರುವುದರಿಂದ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ರೈತಾಪಿ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರೈತರೆಲ್ಲರೂ ಸೇರಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸ್ಥಳೀಯರಾದ ಭಾನುಪ್ರಕಾಶ್ ಮಾತನಾಡಿ, ಏನೇ ಆಗಲಿ ಸಾರ್ವಜನಿಕರು ಆರೋಪಿಸುವಂತೆ ಸ್ವಜಾತಿ ಬಾಂಧವರೆಂದು ಏನಿಲ್ಲ, ಸೋಮಪುರಹಳ್ಳಿ ನಾಡ ಕಚೇರಿಯಲ್ಲಿ ಉಪತಹಶೀಲ್ದಾರ್ದು ಕುರ್ಚಿ ಖಾಲಿಯಾಗಿದೆ ಅಂತಲ್ಲ, ಅವರಿದ್ದಾರೆ. ಬೇಕು ಅಂತ ಶಿರಸೇದಾರಾಗ ಅವ್ರನ್ನ ನೆಲಮಲಕ್ಕೆ ಡೆಪ್ಯೂಟ್ ಮಾಡಿದ್ದಾರೆ ತಹಸೀಲ್ದಾರು. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಅನಿಸಿಕೆ ಪ್ರಕಾರ ತಹಸೀಲ್ದಾರು ಮತ್ತು ಉಪತಹಸೀಲ್ದಾರು ಅವರು ಸ್ವಜಾತಿ ಬಾಂಧವರು. ಅಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಹಣದ ಮೂಲ ಜಾಸ್ತಿ ಇದೆ ತಾಲೂಕು ಆಫೀಸ್ನಲ್ಲಿ. ಅದರಿಂದ ಇಲ್ಲಿರೋರನ್ನ ಉಪತಹಸೀಲ್ದಾರನ ಖಾಲಿ ಮಾಡಿಸ್ಬಿಟ್ಟು ತಹಸೀಲ್ದಾರ್ ಆಫೀಸ್ನಾಗ ಹಾಕ್ಕೊಂಡಿದ್ದಾರೆ. ಅಲ್ಲಿ ಆರ್ ಆರ್ ಟಿ ಶಿರಸ್ಸೆದಾರ್ ಇದ್ದಾರೆ ಅಥವಾ ಗ್ರೇಡ್ 2 ತಹಸೀಲ್ದಾರ್ ಇದ್ದಾರೆ ಮತ್ತು ಸಾಮಾಜಿಕ ಭದ್ರತಾ ಶಿರಸ್ಸೆದಾರ್ ಇದ್ದಾರೆ. ಅವ್ರಿಗೆ ಯಾರಿಗನ್ನ ಚಾರ್ಜ್ ಕೊಡ್ಬೋದು, ಬಟ್ ಇಲ್ಲಿರೋ ಉಪತಹಸೀಲ್ದಾರನ ಅಲ್ಲಿಗೆ ಹಾಕೊಂಡು ಮಾಡುವಂಥದ್ದು ಏನಿದೆ ಇಲ್ಲಿ ಸಾರ್ವಜನಿಕರಿಗೆ ಸುಮ್ಮನೆ ತೊಂದರೆ ಆಗ್ತಾ ಇದೆ. ಹೌದು, ಬೆಳಿಗ್ಗೆನೆ ಸಿಗ್ನೇಚರ್ ಹಾಕ್ತಾರೆ, ಬೆಳಿಗ್ಗೆ 10:00 ಬರ್ತಾರೆ, ಸೈನ್ ಹಾಕ್ಬಿಟ್ಟು ಹೋಗಿ ತಾಲೂಕು ಆಫೀಸ್ನಲ್ಲಿ ಕುಂತ್ಕೊಂಡು ಅಲ್ಲಿ ದರ್ಬಾರ್ ಮಾಡ್ತಾರೆ. ಇಲ್ಲಿ ಜನ ಸರ್ ಇಲ್ಲಿ ಸಾಮಾಜಿಕ ಭದ್ರತೆಗಳು ಏನಂದ್ರೆ ಪೆನ್ಷನ್ಗಳಿಗೆ ಸೈನ್ ಹಾಕೋರು ದಿಕ್ಕಿರಲ್ಲ, ವಾಸಸ್ಥಳ ಮತ್ತು ಬೀಡುವಳಿ ಇಂಥವೆಲ್ಲ ಸೈನ್ ಸಿಗ್ನೇಚರ್ ಹಾಕಬೇಕು, ಇವರೆಲ್ಲ ಹಾಕೋದಿಲ್ಲ, ಅಲ್ಲಿ ಹೋಗಿ ಕುಂತ್ಕೊಂತಾರೆ. ಭಾನುಪ್ರಕಾಶ್ ಅಂತ. ಹಾಗೂ ಹಣದ ಲಾಲಸೆಯಿಂದ ತಹಶೀಲ್ದಾರ್ ಶ್ರೀನಿವಾಸಯ್ಯ ನೆಲಮಂಗಲದ ತಾಲೂಕು ಕಚೇರಿಯಲ್ಲಿ 3 ಜನ ಅಧಿಕಾರಿಗಳಿದ್ದರೂ ಸಹ ಸೋಂಪುರದ ಉಪತಹಶೀಲ್ದಾರ್ ಜುಂಜೇಗೌಡರನ್ನು ಕರೆಸಿಕೊಂಡು ಸೋಂಪುರದ ರೈತಾಪಿ ಜನಗಳನ್ನು ಅಲೆಸುವುದು ಎಷ್ಟು ಸರಿ, ಈ ವರದಿಯನ್ನು ನೋಡಿಯಾದರೂ ಸೋಂಪುರ ಜನತೆ ಅಶೋತ್ತರಗಳಿಂದ ಸ್ಪಂದಿಸುವವರೇ ಕಾದು ನೋಡಬೇಕಾಗಿದೆ ಎಂದು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಾಗತಿ ಪಂಚಾಯಿತಿ ವ್ಯಾಪ್ತಿಯ ಹಿರಣ್ಯಪಲ್ಲಿಯಲ್ಲಿ ರಸ್ತೆ ಮಾಡಿಕೊಡಬೇಕೆಂದು ಆಗ್ರಹಿಸಿ ನಿವೃತ್ತ ಯೋಧ ತಾಲೂಕು ಪಂಚಾಯಿತಿ ಮುಂಭಾಗ ಧರಣಿ ನಡೆಸಿದರು. ಹಲವಾರು ವರ್ಷಗಳಿಂದ ಪೊಲೀಸಾಗಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ್ ಎಚ್ಎಂ ಇಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಖಾತೆ ರದ್ದುಪಡಿಸಿ ರಸ್ತೆ ಮಾಡಿಕೊಡಿ ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಮಂಜುನಾಥ್ ಎಚ್ಎಂ ಮಾತನಾಡಿ, ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರಣ್ಯಪಲ್ಲಿ ಗ್ರಾಮದಲ್ಲಿ ನಾನು ವಾಸವಾಗಿದ್ದು ನಾನು ಐಟಿಬಿಪಿ ಪೊಲೀಸ್ ಆಗಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಖಾತೆ ನಂಬರ್ 125 ನನ್ನ ಹೆಸರಿಗೆ ಈ ಸ್ವತ್ತು ಖಾತೆಯನ್ನು ಮಾಡಿದ್ದು ಮತ್ತೆ ಕೆಲ ದಿನಗಳ ನಂತರ ಅದೇ ಗ್ರಾಮದ ಕೆಲವರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇರೆ ವ್ಯಕ್ತಿಗಳ ಹೆಸರಿಗೆ ಚೆಕ್ ಬಂದಿ ಮಾಡಿಕೊಟ್ಟು ನನಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ರಸ್ತೆ ಇಲ್ಲದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ್ದಾರೆ ಎಂದು ದೂರಿದರು. ನಾನು ಐಟಿಬಿ ನಿವೃತ್ತ ಸೈನಿಕ, ಕಾಗತಿ ಗ್ರಾಮ ಪಂಚಾಯಿತಿ ಹಿರಣ್ಯಪಲ್ಲಿ ಗ್ರಾಮ. ಇದರಲ್ಲಿ ನಾವು 2018 ನಾನು ಸರ್ವೆಗೆ ಹಾಕಿದ್ದೆ ಸರ್. ಆವಾಗಿಂದ ಅವರು ಇದು ಮಾಡಿ ನಮಗೆ ಏನು ಯಾರು ಆಫೀಸರು ಕೋಆಪ್ರೇಟ್ ಮಾಡಿಲ್ಲ. ಎಷ್ಟು ಅವ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಅಂದರೆ ಎಷ್ಟು ನಾನು ಕಾಲು ಹಿಡ್ಕೊತೀನಿ ಸರ್, ನನಗೆ ಹೋಗೋ ದಾರಿಯನ್ನು ಮಾಡಿಕೊಡಿ. ದಾರಿ ಕೂಡ ಮಾಡಿಕೊಟ್ಟಿಲ್ಲ ಸರ್. ದಾರಿ ಮಾಡಿಕೊಡ್ತೀರಾ ನಮಗೆ ಹೇಳ್ತಾ ಇದ್ದೀರಿ, ಇವರು ಅಡ್ಡ ಹಾಕ್ತಾ ಇದ್ದಾರೆ ಸರ್. ಅವಾಗ ಅವರು ಬೇಲಿ ಹಾಕಿ ಇದು ಮಾಡಿದ್ದಾರೆ ಮತ್ತು ಪಾಯ ಹಾಕ್ತಾಯಿದ್ದಾರೆ ರಸ್ತೆಯಲ್ಲಿ. ನಾನು ಹೋಗೋಕ್ಕೆ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ರೆಸ್ಪಾನ್ಸೇ ಇಲ್ಲ. ನಾನು ರಸ್ತೆ ಮಾಡ್ಕೊಳ್ಳೋವರೆಗೂ ನಾನು ಇಲ್ಲೇ ಸಾಯೋವರೆಗೂ ಸಿದ್ಧ ಸರ್ ಇಲ್ಲೇ ಇರ್ತೀನಿ. ಆದ್ದರಿಂದ ಅಕ್ರಮವಾಗಿ ಖಾತೆ ಆಗಿರುವುದನ್ನು ರದ್ದುಪಡಿಸಿ ನನಗೆ ದಾರಿ ಮಾಡಿಕೊಡಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದೇನೆ ಎಂದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆಯೇ ಡಿಜಿಟಲ್.